ಪಾದಯಾತ್ರೆಗೆ ಹೋಗಿ ಬಂದ ಮೇಲೆ ಎಡಿಸಿ ಅವರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರನ್ನ ಕ್ವಾರಂಟೈನ್ ಮಾಡ್ತಾರಾ ಅನ್ನೋ ಪ್ರಶ್ನೆಗೆ ಸದ್ಯ ಡಿಕೆ ಶಿವಕುಮಾರ್ ಅವರು ಇದೊಂದು ಕುತಂತ್ರ, ನಾನು ಯಾವ ಟೆಸ್ಟ್ ಮಾಡಿಸಲ್ಲ ಅಂದಿದ್ದಾರೆ. ಈ ಬಗ್ಗೆ ಡಿಎಚ್ಒ ಕೂಡ ಮಾಹಿತಿ ಹಂಚಿಕೊಂಡ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ ರಿಂದ. ರೋಹಿತ್, ಡಿಎಚ್ಒ ನಿರಂಜನ್ ಅವರು ಹೇಳ್ತಾರೆ ಸಣ್ಣ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ ಕ್ವಿಕ್ ಆಗಿ ಟೆಸ್ಟ್ ಮಾಡಿಸ್ಕೊಂಡ್ರು, ಅಲ್ಲಿವರೆಗೂ ಆರೋಗ್ಯವಾಗಿಯೇ ಇದ್ರು, ಅವರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕಾಣಿಸಿರಲಿಲ್ಲ ಅಂತ. ಸದ್ಯ ಇವಾಗ ಯಾವ ರೀತಿಯಾದಂತಹ ಒಂದು ಪ್ರಯತ್ನಗಳು ಆಗುತ್ತೆ, ಏನಾಗುತ್ತೆ? ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಕ್ವಾರಂಟೈನ್ ಮಾಡ್ತಾರಾ, ಮತ್ತು ಡಿ ಎಚ್ ಒ ಎಡಿಸಿ ಜೊತೆಗಿದ್ದಂತಹ ಕಾಂಟ್ಯಾಕ್ಟ್ನಲ್ಲಿ ಡಿ ಎಚ್ ಒ ಅವರು ಕೂಡ ಬರ್ತಾರೆ, ಅವರ ಬಗ್ಗೆ ಏನು ಹೇಳ್ತಾರೆ ರೋಹಿತ್? ಈಗ ಸದ್ಯಕ್ಕೆ ಡಿ ಎಚ್ ಒ ಏನು ನಿಯಮ ಪಾಲನೆ ಮಾಡಬೇಕು ಅಂತಿದ್ದಾರೆ? ನಿರಂಜನ್ ಅವರು ಎಡಿಸಿ ಜವರೇಗೌಡರ ಜೊತೆ ಬಂದಿದ್ರು, ಆದ್ರೆ ನಿರಂಜನ್ ಡಿಎಚ್ಒ ಅವರು ಕೂಡ ಈಗ ಟೆಸ್ಟ್ ಮಾಡಿಸ್ಕೊಂಡಿದ್ದಾರೆ, ಅವ್ರಿಗೆ ನೆಗೆಟಿವ್ ಬಂದಿದೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಕ್ವಾರಂಟೈನ್ ಆಗಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕಾದಂತ ವಿಚಾರ ಏನಂತ ಅಂದ್ರೆ, ಸಾಮಾನ್ಯ ಜನರು ಒಂದು ಮದುವೆ ಆಗ್ಬೋದು ಅಥವಾ ಸಂತೆ ಈ ರೀತಿಯ ಸ್ಥಳಗಳಿಗೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಕಡ್ಡಾಯವಾಗಿ ಆರೋಗ್ಯ ಅಧಿಕಾರಿಗಳು ತಪಾಸಣೆ ಮಾಡ್ತಾರೆ. ಒಂದ್ ವೇಳೆ ಪಾಸಿಟಿವ್ ಆದಂತ ಸಂದರ್ಭದಲ್ಲಿ ಅವರನ್ನ ಕ್ವಾರಂಟೈನ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆದ್ರೆ ಇದೀಗ ಒಬ್ಬ ಅಧಿಕಾರಿಗೆ, ಇಲ್ಲಿ ಬಂದಂತ ಅಧಿಕಾರಿಗೆ ಪಾಸಿಟಿವ್ ಬಂದಿದೆ, ಆದ್ರೂ ಕೂಡ ಇವರನ್ನ ಕ್ವಾರಂಟೈನ್ ಮಾಡುವಂತ ವಿಚಾರವಾಗ್ಬೋದು ಅಥವಾ ಪಾದಯಾತ್ರೆಯನ್ನ ಸ್ಥಗಿತಗೊಳಿಸೋದು ಅಥವಾ ಸಾಮಾಜಿಕ ಅಂತರಗಳನ್ನ ಕಾಯ್ಕೊಂಡು ಕೊರೋನಾ ನಿಯಮಗಳನ್ನ ಪಾಲಿಸಿಕೊಂಡು ಈ ಒಂದು ಪಾದಯಾತ್ರೆ ಮುಂದುವರಿಸಿ ಅನ್ನೋ ಒಂದು ರೆಸ್ಟ್ರಿಕ್ಷನ್ ಕೂಡ ಏರ್ತಾ ಇಲ್ಲ. ಯಾಕೆಂದ್ರೆ ಈ ಒಂದು ಪಾದಯಾತ್ರೆಯಲ್ಲಿ 10-15 ಸಾವಿರಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡಿದ್ದಾರೆ. ಅವ್ರು ಯಾರು ಕೂಡ ಬಹುತೇಕ ಮಂದಿ ಮಾಸ್ಕ್ ಹಾಕಿಲ್ಲ, ಮತ್ತೆ ಸಾಮಾಜಿಕ ಅಂತರ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಇದರಿಂದ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು ಜನರಿಗೊಂದು ನ್ಯಾಯ ಮತ್ತೆ ಉಳ್ಳವರಿಗೊಂದು ನ್ಯಾಯ ಅಂತ ಸ್ಪಷ್ಟವಾಗಿ ಗೊತ್ತರ ಆಗ್ತಾ ಇದೆ. ಇನ್ನೊಂದ್ ಕಡೆ ಡಿ ಕೆ ಸುರೇಶ್ ಅವರು ಹೇಳ್ತಾರೆ, ಸರ್ಕಾರವೇ ಈ ಒಂದು ಎಡಿಸಿಗೆ ನಮ್ಮ ಹತ್ರ ಕಳಿಸಿದೆ, ಯಾಕೆಂದ್ರೆ ಅವ್ರಿಗೆ ಮೊದಲೇ ಪಾಸಿಟಿವ್ ಇತ್ತು. ಅವರನ್ನ ನಮ್ಮ ಹತ್ರ ಕಳಿಸಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಾಸಿಟಿವ್ ಬರ್ತದೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಹತ್ರ ಕಳಿಸಿದ್ದಾರೆ. ಅದ್ರ ಮೂಲಕ ಈ ಒಂದು ಪಾದಯಾತ್ರೆಯನ್ನು ಹತ್ತಿಕ್ಬೋದು ಅನ್ನೋ ರೀತಿಯಾಗಿ ಮಾತಾಡ್ತಾರೆ. ಯಾವೊಬ್ಬ ಅಧಿಕಾರಿ ಆಗ್ಬೋದು ಮತ್ತವೇ ರಾಜ್ಯ ಸರ್ಕಾರ ಆಗ್ಬೋದು, ಕೊರೋನಾ ಸ್ಫೋಟ ಮಾಡಕ್ಕೆ ಯಾರು ಕೂಡ ಇಷ್ಟಪಡಲ್ಲ. ಆಗಿದ್ರೂ ಕೂಡ ಈ ಒಂದು ಹೇಳಿಕೆಗಳು ನಿಜಕ್ಕೂ ಕೂಡ ರಾಜಕೀಯವಾಗಿ ಒಂದು ಬಣ್ಣ ಪಡ್ಕೋತಾ ಇರೋದು. ವಿದ್ಯಾ, ದಿವ್ಯಾ, ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ. ಏರ್ಪೋರ್ಟ್ ಇಂದ ಬಂದಂತ ಹೊರಗಡೆ ಇರೋದನ್ನ ಓಡಾಡಲಿ. ಡಿ ಕೆ ಶಿವಕುಮಾರ್ ಅವರು ಎಡಿಸಿ ಹೋಗಿ ಅವ್ರಿಗೆ ಚೆಕ್ ಮಾಡಬೇಕು ಅಂತ ತಿಳಿಸಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ತಿರುಗೇಟ್ಕೊಟ್ಟು ಅವ್ರನ್ನ ಕ್ಲಾಸ್ ತಗೊಂಡು ವಾಪಸ್ ಕಳಿಸಿದ್ರು. ಯಾವ ಟೆಸ್ಟ್ ಮಾಡಿಸ್ಕೊಳ್ಳಿಲ್ಲ, ಏನೂ ಇಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬಂದ ಮೇಲೆ ಎಡಿಸಿ ಅವರು ಟೆಸ್ಟ್ ಮಾಡಿಸ್ಕೊಂಡ್ರು. ಆ ನಂತರದಲ್ಲಿ ಅವ್ರಿಗೆ ಸೋಂಕು ಕಾಣಿಸ್ಕೊಳ್ತು.